ಸ್ನೇಹಿತರೆ, ನಾವೆಲ್ಲ ಸೇರಿರೋ ಕಾರಣ ಏನಂದ್ರೆ ನೀವ್ ಹೇಳಿರ ತಾನೇ ಗೊತ್ತಾಗದು. ಹೇಳಿದೆ ಕಣ, ಬ್ರೈನ್ ಇರೋ ಜಾಗದಲ್ಲಿ ಕಿಡ್ನಿ ಅಂತ ಪ್ರೂವ್ ಮಾಡಿ. ಎಲ್ಲ ನಿಮ್ ಆಶೀರ್ವಾದ. ನನ್ ಮಗಲೇ ಎಣ್ಣೆ ಕಾಸು ಕೊಟ್ಟಿಲ್ಲ. ಎಲ್ಲ ಎಣ್ಣೆ ಒಂದ್ ಮನೆ ಕಂಬಿಡೋರ್ ಕಣ. ನನ್ ಮಗನೇ ಸಭೆ ಸೇರಿರೋ ಕಾರಣ ನನ್ಗೆ ಗೊತ್ತಿಲ್ಲ. ತೇಜಸ್ವಿನಿ ಮೇಡಮ್ ಬಂದ್ ಹೇಳ್ತಾರೆ. ಮೇಡಮ್ ಬಂದ್ರು? ಹಾಯ್, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಸಾಮಾನ್ಯ ಜನತಾ ಯುವಕರ ಪಕ್ಷದ ಸಹೃದಯಿಗಳೇ, ನಾನು ಮಾತನಾಡೋಕ್ಕೂ ಮುಂಚೆ ತಾವೆಲ್ಲರೂ ದಯವಿಟ್ಟು ಕೂತ್ಕೋಬೇಕು ಅಂತ ಕೇಳ್ಕೋತೀನಿ. ಯಾಕೆಂದರೆ ನೀವು ನಮ್ಮ ಮೇಲಿಟ್ಟಿರತಕ್ಕಂತಹ ಅಭಿಮಾನ ಗೌರವನ ನಾನು ನಿಮ್ಮ ಮೇಲಿಟ್ಟಿದ್ದೀನಿ. ಮೈ ಡಿಯರ್ ಫ್ರೆಂಡ್ಸ್, ಇನ್ನೇನು 3 ತಿಂಗಳು ಎಲೆಕ್ಷನ್ ನಡೆಯುತ್ತೆ. ಅಪ್ಪ ತೋರಿಸಿದ ಆಲದ ಮರ ಅಂತ ಹೇಳಿ ಅದಕ್ಕೆ ಹೋಗಿ ನೇಣಾಕೋತಿದ್ವಿ. ಅವ್ರಿಗೆ ಮತ ಹಾಕಿ ಅಧಿಕಾರನೂ ಕೊಟ್ಟು ಕಿಂಚಿತ್ತು ಬದಲಾವಣೆ ಕಾಣದೆ ಕೇವಲ ಅವರ ಅಭಿವೃದ್ಧಿ ಆಯ್ತೆ ಹೊರತು ನಮ್ಮ ನಿಮ್ಮಂತಹ ಸಾಮಾನ್ಯ ಜನರ ಕಷ್ಟಗಳಿಗೆ ಮುಕ್ತಿನೇ ಸಿಗಲಿಲ್ಲ. ನಮ್ಮ ಮುಗ್ಧತೆಯನ್ನೇ ಅವರ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ. ಅದರಲ್ಲೂ ಅವ್ರು ಆಡಿದ್ದೆ ಆಟವಾಗಿದೆ, ಮಾಡಿದ್ದೆ ಪಾಠವಾಗಿದೆ. ಸೊ ಫ್ರೆಂಡ್ಸ್, ಇನ್ಮುಂದೆ ಈ ಥರ ಮೆರಿತಿರೋರ್ನ, ಸಾಮಾನ್ಯ ಜನಗಳ ಮೇಲೆ ಕಾಳಜಿನೇ ಇಲ್ಲದೆ ಇರೋರ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ಅವರ ನಿಜವಾದ ಬಣ್ಣ ಏನು ಅಂತ ತೋರಿಸಿ ನಮ್ಮ ನಿಮ್ಮಂತಹ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಬೇಕು ಅಂತಾನೆ ಈ ನಮ್ಮ ಸಾಮಾನ್ಯ ಜನತಾ ಯುವಕರ ಪಕ್ಷವನ್ನು ಕಟ್ಟಿದ್ದೇವೆ. ಅದಕ್ಕೆ ನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ. ಇಂತಹ ಭಾರವಾದ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದೀರಾ. ಅದಕ್ಕೆ ನಾನು ಅರ್ಹಳೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೂ ನೀವಿಟ್ಟಂತಹ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಕಾರ್ಟೂನಲ್ಲಿ ಛೋಟಾ ಭೀಮ್ನ ಕ್ರಿಯೇಟ್ ಮಾಡಿ ಎಷ್ಟೊಂದು ಸಾಧನೆ ಮಾಡಿದ್ದಾರೆ. ಇನ್ನು ನಾವು ಯುವಕರು ಇನ್ನೆಷ್ಟು ಸಾಧನೆ ಮಾಡಬೇಕು ಅಂತ ನೀವೇ ಹೇಳಿ. ಏನು ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು ಅಂತ ಒಂದ್ಸಲ ಹೇಳಿ ಮೇಡಮ್. ನಮ್ಮ ಏರಿಯಾ ಹುಡುಗರನ್ನೆಲ್ಲ ಅಲರ್ಟ್ ಮಾಡಿಬಿಡ್ತೀನಿ ಮೇಡಮ್. ಕೂಲ್ ಕೂಲ್ ಮೈ ಡಿಯರ್, ನಮ್ಗೆ ಈ ಥರ ಉತ್ಸಾಹಿ ಯುವಕರೇ ಬೇಕು. ಆದರೆ ನಿಮ್ಮ ಗರ್ಲ್ ಫ್ರೆಂಡ್ಸು, ಬಾಯ್ ಫ್ರೆಂಡ್ಸು ಫೇಸ್ಬುಕ್ಕು, ವಾಟ್ಸಪ್, ಟ್ವಿಟರ್ ಮೆಸೇಜ್ಗಳಂತಹ ಮೆಸೇಜ್ ಮಾಡಿದಾಗ ಈ ಉತ್ಸಾಹ ಅಲ್ಲಿ ಹರಿದು ಹೋಗಬಾರ್ದು. ಮಂಗಳೂರು ಬೆಂಗಳೂರು ಬರೋದಕ್ಕೆ ಹೇಳಿದ್ಯಲ್ಲ. ನಮಸ್ತೆ ಮೇಡಮ್. ನೀನೇನಾ ಕುಕ್? ಹೌದು ಮೇಡಮ್. ಊಟ ಚೆನ್ನಾಗಿರಲಿಲ್ವಾ ಮೇಡಮ್? ಊಟ ಏನೋ ಸುಮಾರಾಗೇ ಇತ್ತು, ತುಂಬ ಲೇಟ್ ಆಗೋಯ್ತು. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ನಿಮ್ಮ ಅಭಿಮಾನಿ. ಅಡುಗೆ ಮಾಡೋದು ಅಂದರೆ ನಂಗೊಂಥರ ಪ್ಯಾಷನ್ನು. ಅಂಥದ್ರಲ್ಲಿ ನೀವು ನಮ್ಮ ಹೋಟೆಲ್ಗೆ ಊಟಕ್ಕೆ ಬಂದಿರೋ ವಿಷಯ ಕೇಳಿ ಅಡುಗೆ ಇನ್ನೂ ಬೊಂಬಾಟಾಗಿ ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಮೇಡಮ್. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ? ಏನು ಹೇಳಿ ಮೇಡಮ್, ನನ್ನ ಕೈಲಾದರೆ ಖಂಡಿತ ಮಾಡ್ತೀನಿ. ಕ್ಯಾನ್ ಯು ಬಿ ಮೈ ಪರ್ಸನಲ್ ಕುಕ್? ಸಾರಿ ಮೇಡಮ್, ಅದೊಂದು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ, ಖಂಡಿತ ಮಾಡ್ತೀನಿ. ನಾನಿನ್ನು ಬರ್ತೀನಿ ಮೇಡಮ್. ಮೇಡಮ್, ಫೋನ್ ರಿಂಗ್ ಆಗ್ತಾ ಇದೆ. ಹಲೋ, ಎಸ್ ತೇಜಸ್ವಿನಿ ಸ್ಪೀಕಿಂಗ್. ಪಾರ್ಟಿ ಏನೋ ಚೆನ್ನಾಗಾಯ್ತು, ಆದರೆ ಲಂಚ್ ಸ್ವಲ್ಪ ಡಿಲೇ ಆಯ್ತಲ್ಲ. ನಾಟ್ ನೆಕ್ಸ್ಟ್ ಮಂತ್, ನಾನು ಇವತ್ತೇ ಬರ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಟೇಬಲ್ ಬುಕ್ ಮಾಡಿ. ಹಾಂ, ಹಾಗೆ ಮತ್ತೊಂದು ವಿಷಯ, ನಿಮ್ಮ ಕುಕ್ಕೆ ಬಂದು ನನಗೆ ಬ್ರೇಕ್ಫಾಸ್ಟ್ ಸರ್ವ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಇವತ್ತು ಲೇಟಾ? ನಿಮ್ಮ ಸೆಕ್ರೆಟರಿ ಫೋನ್ ಮಾಡಿದ್ರು, ನಿಮ್ಗೇನು ಇಷ್ಟ ಅಂತ ತಿಳ್ಕೊಂಡು ಅದೇ ಐಟಮ್ನ ಜಾಮ್ ಅಂತ ರೆಡಿ ಮಾಡಿದ್ದೀನಿ.
ಹಾಗಾದ್ರೆ ರೆಡಿ ಟು ಸರ್? ಯಾ ಶೋರ್. ಪರವಾಗಿಲ್ಲ, ನಿನ್ನೆಗಿಂತ ಸ್ವಲ್ಪ ಪರವಾಗಿಲ್ಲ. ನಾನು ನಿಮಗೋಸ್ಕರ ಮಾಡಿರೋ ಐಟಮಾ ಮೇಡಮ್? ನಾ ಐಟಮ್ ಬಗ್ಗೆ ಹೇಳ್ತಿಲ್ಲ ರೀ, ನೀವು ಸ್ವಲ್ಪ ಫಾಸ್ಟ್ ಆಗಿದ್ದೀರ ಅಂತ ಹೇಳ್ತಿದ್ದೀನಿ. ನಾವು ಎಲ್ಲ ವಿಷಯದಲ್ಲೂ ಸ್ವಲ್ಪ ಸ್ಲೋ ಮೇಡಮ್. ಯಾಕೆ ನೀವು ಹಾಗೆ? ನಿಧಾನವೇ ಪ್ರಧಾನ ಅಂತ ಮೇಡಮ್. ನೀವು ನಂಗೆ ತುಂಬ ಇಷ್ಟ ಆದ್ರಿ. ನಾನು ನಿಧಾನ ಅಂತನಾ? ಪರವಾಗಿಲ್ಲ ರೀ, ತುಂಬಾನೇ ಚೆನ್ನಾಗಿ ಮಾತಾಡ್ತೀರಾ. ನಮ್ಮಂಥ ಬಡ್ಪಾಯಿಗಳಿಗೆ ಮಾತೇ ಬಂಡವಾಳ ಅಲ್ವಾ ಮೇಡಮ್? ಆದ್ರಲ್ಲೂ ನೀವು ಹೊಗಳ್ತಿರೋದು ನೋಡಿದ್ರೆ ನಾವೆಲ್ಲೋ ಕಳೆದೋಗ್ತೀವಿ ಅಂತ ಭಯ ಆಗ್ತಾ ಇದೆ. ಬಹದ್ದೂರ್ ಅಂತ ಹೆಸರಿಡ್ಕೊಂಡು ಯಾಕ್ರಿ ಭಯ ಪಡ್ತೀರಾ? ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ, ನೀನ್ ನನ್ ಜೊತೆ ಇರ್ತೀಯಾ? ಏನ್ ಹೇಳ್ತಿದ್ದೀರಾ ಮೇಡಮ್? ಮೇಡಮ್ ಇಲ್ಲ ಬೇಡ, ತೇಜಸ್ವಿನಿ ಅಂದ್ರೆ ಸಾಕು. ನೀನ್ ನಂಗ್ ತುಂಬಾ ಇಷ್ಟ ಆಗಿದ್ಯಾ, ಮದ್ವೆ ಆಗಣವಾ? ಏನಾಯ್ತು, ಟೇಬಲ್ ಮೇಲೆ ಯಾಕೆ ರಂಗೋಲಿ ಹಾಕ್ತಿದ್ಯಾ? ಖುಷಿ ಜಾಸ್ತಿ ಆಗಿ ಹೃದಯ ಲಬ್ಡಬ್ ಲಬ್ಡಬ್ ಅಂತ ಓಡ್ಕೊಂಡು ಮುಜುಗರ ಆಗ್ಬಿಟ್ಟಿದೆ ಮೇಡಮ್. ಮುಜುಗರ ಪಡ್ಬೇಕಾಗಿರೋಳು ನಾನು, ನೀವ್ಯಾಕೆ ಮುಜುಗರ ಪಡ್ತಿದ್ದೀರಾ? ಬನ್ನಿ, ನಿಮ್ ಮುಜುಗರ ನಾನು ಬಿಡಿಸ್ತೀನಿ. ಚಿನ್ನ ಬಾಳಲ್ಲಿ ರಾತ್ರಿ ಬರದು ಎನ್ನೆಂದು ಹೂ ಮಂಚ ನಮಗಾಗಿದೆ. ಈ ರಾತ್ರಿ ಶುಭರಾತ್ರಿ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ. ನಾನು ಅವಳು, ಅವಳು ನಾನು, ನಾನು ನೀನು, ನೀನು ನಾನು, ಹಲು ಜೇನು. ಬಂದು ಬಂದು ಏನ್ ಸಾಹೇಬ್ರು, ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿದ್ದೀರಾ? ಇವತ್ ನಮ್ ಫಸ್ಟ್ ನೈಟ್ ಅಲ್ವಾ, ಅದಕ್ಕೆ ಸ್ವಲ್ಪ ರೊಮ್ಯಾಂಟಿಕ್ ಮೂಡಲ್ಲಿದ್ದೀನಿ. ಅಷ್ಟೆಲ್ಲ ಸೀನ್ ಏನಿಲ್ಲ. ನೀನೇನ್ ಅನ್ಕೊಂಡಿದ್ಯೋ ಅದೆಲ್ಲ ಇಲ್ಲಿ ನಡೆಯಲ್ಲ. ಅಂದ್ರೆ ಏನ್ ಹೇಳ್ತಿದ್ಯ ನೀನು? ಅಂದ್ರೆ ಯು ಆರ್ ಮೈ ಪರ್ಸನಲ್ ಕೋ ಅಷ್ಟೇ. ಇಷ್ಟಪಟ್ಟು ಪ್ರೀತಿಯಿಂದ ದಿನ ನಾನೇ ಅಡುಗೆ ಮಾಡಿ ನಿಂಗೆ ಊಟ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಈ ನಿನ್ನ ಕೆಟ್ಟ ಹಠದಿಂದ ನನ್ನ ಮದುವೆ ಆಗಿದೆಯಾ ಅಂದರೆ ನನಗೂ ನೀನು ಬೇಡ. ಲೈಫಲ್ಲಿ ನಾನೇನೇ ಇಷ್ಟಪಟ್ರೂ ಅದನ್ನು ನಾನು ಪಡ್ಕೊಳ್ದೇ ಬಿಡಲ್ಲ. ದುಡ್ಡಿದ್ರೆ ನಿನಗೆ ಇಷ್ಟವಾದ ವಸ್ತುನೇ ಖರೀದಿಸ್ಬೋದೇ ಹೊರತು ನನ್ನಂಥ ಒಳ್ಳೆ ಮನುಷ್ಯನನ್ನಲ್ಲ. ನನ್ನ ಪರ್ಮಿಷನ್ ಇಲ್ದೇ ನಮ್ಮ ಮನೆ ನಾಯಿ ಕೂಡ ಹೊರಗಡೆ ಹೋಗೋಕೆ ಸಾಧ್ಯ ಇಲ್ಲ. ಇನ್ನ ನೀನು ಹೋಗ್ತೀಯಾ? ತೇಜಸ್ವಿನಿ, ತೇಜಸ್ವಿನಿ, ಇಷ್ಟೇ ಸರ್ ನನ್ನ ಮ್ಯಾರೇಜ್ ಸ್ಟೋರಿ.